ಸ್ನೇಹಿತರೆ, ದೇಶದ ಭೂಮಿ ಹಾಗೂ ಅಲ್ಲಿನ ಜನರ ಸೇಫ್ಟಿಗೆ ಅಂತ ಗಡಿಲ್ ನಿಂತು ಕಾಯೋ ಸೈನಿಕ ಸ್ವ ಇಚ್ಛೆಯಿಂದ ಸೇನೆಗೆ ಸೇರಿರ್ತಾರೆ. ಬಹುತೇಕ ದೇಶಗಳಲ್ಲಿ ಸೇನೆಗೆ ಸೇರೋಕೆ ಹಲವಾರು ಪರೀಕ್ಷೆಗಳನ್ನು ಪಾಸ್ ಆಗಿ ಆಮೇಲೆ ಸೇರಬೇಕಾಗತ್ತೆ. ಆದರೆ ಕೆಲ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದಷ್ಟು ಏಜ್ ದಾಟಿದ ಬಳಿಕ ಆ ಜನ ಕಡ್ಡಾಯವಾಗಿ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು. ಅಲ್ಲಿ ನಿಮಗೆ ಆಪ್ಷನ್ ಇರೋದಿಲ್ಲ. ಇಂತಿಷ್ಟು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ ಅಂತ ಪ್ರತಿಯೊಬ್ಬರಿಗೂ ರೂಲ್ ಮಾಡಿರ್ತಾರೆ. ಇದನ್ನು ಕಾನ್ಸ್ಕ್ರಿಪ್ಷನ್ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಯಾವ ದೇಶಗಳಲ್ಲಿ ಈ ಕಡ್ಡಾಯ ಸೇನಾ ಸರ್ವಿಸ್, ಮಿಲಿಟರಿ ಸರ್ವಿಸ್ ರೂಲ್ ಜಾರಿಯಲ್ಲಿದೆ? ಎಷ್ಟು ವರ್ಷಗಳ ಕಾಲ ಸೇವೆ ಮಾಡಬೇಕು? ಮಹಿಳೆಯರಿಗೂ ಇದು ಅನ್ವಯ ಆಗುತ್ತಾ? ಇದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಂಬರ್ ಒನ್, ರಷ್ಯಾ. ರಷ್ಯಾದ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ರೂಲ್ ಈಗಿಂದಲ್ಲ, ಸೋವಿಯತ್ ಕಾಲದಲ್ಲೇ ಈ ರೂಲ್ ಇತ್ತು. ರಷ್ಯಾ ಕಾನೂನು ಪ್ರಕಾರ 18-27 ವರ್ಷ ವಯಸ್ಸಿನ ಪುರುಷರು 12 ತಿಂಗಳು ಅಂದರೆ 1 ವರ್ಷ ಕಡ್ಡಾಯವಾಗಿ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು. ಇನ್ನು ಕೆಲವರಿಗೆ ಅವರ ಧಾರ್ಮಿಕ ನಂಬಿಕೆಗಳು ಅಥವಾ ಅಪರಾಧಗಳು ಸೇನೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಅಥವಾ ತಡೆ ಅಡ್ಡಿಯಾಗುತ್ತೆ ಅಂತ ಹೇಳಿದ್ರೆ, ಅಂಥವರಿಗೆ ಇತರ ರಾಷ್ಟ್ರೀಯ ಸೇವೆಗಳಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲಾಗುತ್ತೆ. ಇನ್ನು ಯಾರಾದರೂ ಈ ನಿಯಮದಿಂದ ಪಾರಾಗಬೇಕು ಅಂತ ಅಂದ್ಕೊಂಡ್ರೆ ಅಂಥವ್ರನ್ನ ಗುರುತಿಸಿ ದಂಡ ಹಾಕಲಾಗುತ್ತೆ ಅಥವಾ ಜೈಲು ಶಿಕ್ಷೆ ಕೊಡಲಾಗುತ್ತೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ. ಈ ರೀತಿ ಕಡ್ಡಾಯ ಸೈನಿಕ ಸೇವೆ ನಿಯಮದ ಅಡಿಯಲ್ಲಿ ಸೇರಿದ ಜನರನ್ನ ರಷ್ಯಾ ಸೇನೆ ಸರಿಯಾಗಿ ನೋಡಿಕೊಳ್ಳಲ್ಲ ಅನ್ನೋ ಅನೇಕ ಆರೋಪಗಳು ಕೂಡ ಕೇಳಿಬಂದಿವೆ. ಸೇನೆಯಲ್ಲಿನ ಹಿರಿಯ ಸೇನಾ ಅಧಿಕಾರಿಗಳು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾರೆ, ಸುಮ್ಮನೆ ಬಿಟ್ಟಿಗೆ ಬಂದವ್ರ ಥರ ಟ್ರೀಟ್ ಮಾಡ್ತಾರೆ, ದೈಹಿಕವಾಗೂ ಕೂಡ ಹಿಂಸೆ ಕೊಡಲಾಗುತ್ತೆ. ಅಲ್ಲದೆ ರಷ್ಯಾದ ಸೇನಾ ಸಂಘರ್ಷದಲ್ಲಿ ತರಬೇತಿ ಹೊಂದಿದ ಸೈನಿಕರನ್ನ ಬಳಸ್ಕೊಳ್ಳದೆ ಕಡ್ಡಾಯ ಸೈನಿಕ ಸೇವೆ ನಿಯಮದಡಿಯಲ್ಲಿ ಜಾಯಿನ್ ಆದವ್ರನ್ನ ಹಾಕೊಂಡು ರುಪ್ತಾರೆ ಅನ್ನೆಲ್ಲ ಆರೋಪಗಳಿವೆ. ಈಗಲೂ ರಷ್ಯಾ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಯುಕ್ರೇನ್ ಕದನದಲ್ಲಿ ಸಡನ್ ಆಗಿ ಸೇನಾ ಮೊಬಿಲೈಸೇಷನ್, ಸೇನೆಯನ್ನು ಒಟ್ಟುಗೂಡಿಸುವ ಹೆಸರಲ್ಲಿ 300,000 ಜನರನ್ನ ಸೇನೆಗೆ ಸೇರಿಸ್ಕೊಂಡು ಅವ್ರನ್ನ ಯುಕ್ರೇನ್ ಯುದ್ಧಕ್ಕೆ ತಗೊಂಡೋಗಿ ಯುದ್ಧ ಭೂಮಿಗೆ ಬಿಟ್ಟಿದೆ. ಈ ಹಿಂದೆ ಚೆಚನ್ಯ ಸಂಘರ್ಷದಲ್ಲೂ ಕೂಡ ರಷ್ಯಾ ಇದೇ ರೀತಿ ಮಾಡಿತ್ತು. ಹೀಗಾಗಿ ಅನೇಕ ಪುರುಷರು ರಷ್ಯಾದಿಂದ ಪಲಾಯನ ಮಾಡಿರೋ ಉದಾಹರಣೆಗಳು ಕೂಡ ಇವೆ. ನಂಬರ್ 2, ಉತ್ತರ ಕೊರಿಯಾ. ದಕ್ಷಿಣ ಹಾಗೂ ಉತ್ತರ ಕೊರಿಯಾ ಟೆಕ್ನಿಕಲಿ ಕಳೆದ 72 ವರ್ಷಗಳಿಂದ ಯುದ್ಧದಲ್ಲಿವೆ. ಹೀಗಾಗಿ ತಮ್ಮ ತಮ್ಮ ಸೇನೆಗಳನ್ನು ಸ್ಟ್ರಾಂಗ್ ಮಾಡಿಕೊಳ್ಳೋದು ಅನಿವಾರ್ಯ. ಉತ್ತರ ಕೊರಿಯಾ ಸಾಂಗುನ್ ಅನ್ನೋ ಮಿಲಿಟರಿ ಫಸ್ಟ್ ಪಾಲಿಸಿಯನ್ನು ಹೊಂದಿದೆ. ಅಂದರೆ ದೇಶದ ಯಾವುದೇ ರಿಸೋರ್ಸನ್ನು ಬಳಸೋ ಮೊದಲು ಸೇನೆಗೆ ಆದ್ಯತೆ ಕೊಡಬೇಕು. ಸೇನೆಗೆ ಯೂಸ್ ಇಲ್ಲ ಅಂದರೆ ಇತರ ಕೆಲಸಕ್ಕೆ ಆಮೇಲೆ ಬಳಸ್ಬೋದು. ಇಂಥ ನೀತಿಯನ್ನು ಉತ್ತರ ಕೊರಿಯಾ ಹೊಂದಿದೆ. ಉತ್ತರ ಕೊರಿಯಾದಲ್ಲಿ ಶಾಲೆಯಿಂದ ಗ್ರ್ಯಾಜುಯೇಟ್ ಆದ 17-18 ವರ್ಷದವರನ್ನ ಸೇನೆಗೆ ಸೇರಿಸಿಕೊಳ್ಳಲಾಗುತ್ತೆ. ಈ ಹಿಂದೆ ಪುರುಷರು 13 ವರ್ಷಗಳ ಕಾಲ ಕಡ್ಡಾಯ ಸೇನಾ ಸೇವೆ ಮಾಡಲೇಬೇಕಾಗಿತ್ತು. ಬಳಿಕ 2003 ಈ ಅವಧಿಯನ್ನು 10 ವರ್ಷಕ್ಕೆ ಇಳಿಸಲಾಗಿದೆ. ಅಲ್ಲದೆ ಮಹಿಳೆಯರಿಗೆ ವಾಲಂಟ್ರಿ ಇದ್ದ ಮಿಲಿಟರಿ ಸೇವೆಯನ್ನು 2015 ಕಂಪಲ್ಸರಿ ಮಾಡಲಾಗಿದೆ. ಸೊ ಮಹಿಳೆಯರು 7 ವರ್ಷಗಳ ಕಾಲ ಕಡ್ಡಾಯ ಸೇನೆಯಲ್ಲಿ ಸೇವೆ ಮಾಡಲೇಬೇಕು. ನಂಬರ್ 3, ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ಕೂಡ ಉತ್ತರ ಕೊರಿಯಾದಂತೆ ಕಂಪಲ್ಸರಿ ಮಿಲಿಟರಿ ಸೇವೆಯನ್ನು ಹೊಂದಿದೆ. ಅಲ್ಲಿನ ಪುರುಷರು ಭೂಸೇನೆಯಲ್ಲಿ 21 ತಿಂಗಳು ಅಥವಾ ನೌಕಾಸೇನೆಯಲ್ಲಿ 23 ತಿಂಗಳು ಅಥವಾ ಏರ್ಫೋರ್ಸ್ನಲ್ಲಿ 24 ತಿಂಗಳು ಕೆಲಸ ಮಾಡೋ ಆಪ್ಷನ್ ಹೊಂದಿದ್ದಾರೆ. ಇವುಗಳ ಜೊತೆಗೆ ಕೋಸ್ಟ್ ಗಾರ್ಡ್ ಹಾಗೂ ಅಗ್ನಿಶಾಮಕ ದಳದಲ್ಲೂ ಸೇವೆ ಮಾಡೋಕ್ಕೆ ಅವಕಾಶ ಇದೆ. ಒಲಿಂಪಿಕ್ಸ್ ಅಥವಾ ಏಷ್ಯನ್ ಗೇಮ್ಸ್ ಅಂತ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆಲ್ಲೋ ಕ್ರೀಡಾಪಟುಗಳು ಈ ಕಂಪಲ್ಸರಿ ಸೇವೆಯಿಂದ ವಿನಾಯಿತಿಯನ್ನು ಪಡೆಯಬಹುದು. ನಂಬರ್ 4, ಇಸ್ರಾಯೇಲ್. ಪ್ರಸ್ತುತ ಹಮಾಸ್ ಜೊತೆ ಸಂಘರ್ಷದಲ್ಲಿ ತೊಡಗಿರುವ ಇಸ್ರಾಯೇಲ್ ಕೂಡ ಈ ಕಡ್ಡಾಯ ಸೇನಾ ಸೇವಾ ವ್ಯವಸ್ಥೆಯನ್ನು ಹೊಂದಿದೆ. 1949 ಇಸ್ರೇಲ್ನ ಭದ್ರತಾ ಸೇವೆ ಈ ನಿಯಮವನ್ನು ತಂದಿದೆ. 18 ವರ್ಷ ತುಂಬಿದವರು ಸೇನೆಗೆ ಜಾಯಿನ್ ಆಗಲೇಬೇಕು. ಇದು ಯುವಕ ಹಾಗೂ ಯುವತಿಯರಿಗೆ ಕಡ್ಡಾಯ. ಆದರೆ ಕಟ್ಟ ಸಂಪ್ರದಾಯವಾದಿಗಳು ಹಾಗೂ ಅರಬ್ ಇಸ್ರೇಲಿಗಳಿಗೆ ಈ ಕಡ್ಡಾಯ ಸೇವೆ ಇಲ್ಲ. ಉಳಿದ ಯಹೂದಿಗಳಿಗೆ ಹಾಗೂ ಅಲ್ಲಿನ ಸೆಕಾಸಿಯನ್ ಮೂಲದ ಅರ್ಹ ಜನರಿಗೆ ಕಂಪಲ್ಸರಿ. ಇನ್ನು ಯುವಕರಿಗೆ 2 ವರ್ಷ 8 ತಿಂಗಳು ಕಡ್ಡಾಯ ಸೇವಾ ಅವಧಿ ಇದ್ದರೆ ಯುವತಿಯರು 2 ವರ್ಷ ಸೇವೆ ಸಲ್ಲಿಸಬೇಕು. ಅಂದಹಾಗೆ ಕಳೆದ ವರ್ಷ ಕಡ್ಡಾಯ ಸೇನಾ ಸೇವೆ ಕುರಿತು ನಡೆಸಿದ ಸರ್ವೆ ಒಂದರಲ್ಲಿ 47 ಇಸ್ರೇಲಿಗರು ಈ ವ್ಯವಸ್ಥೆಯನ್ನು ಎಂಡ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಂಬರ್ 5, ಇರಾನ್. ಕಡ್ಡಾಯವಾಗಿ ಸೇನೆಗೆ ಸೇರೋದನ್ನ ಇರಾನ್ ತನ್ನ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರು 1.5 ವರ್ಷದಿಂದ 2 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು. ಇರಾನ್ನಲ್ಲಿ ಇಸ್ರೇಲ್ನಂತೆ ಮಹಿಳೆಯರಿಗೆ ಕಡ್ಡಾಯ ಇಲ್ಲ, ಕೇವಲ ಪುರುಷರಿಗೆ ಮಾತ್ರ. ಅಲ್ಲದೆ ಆರೋಗ್ಯದ ಸಮಸ್ಯೆಗಳಿರುವ ಹಾಗೂ 60 ವರ್ಷ ಮೇಲ್ಪಟ್ಟ ಪೋಷಕರನ್ನು ಹೊಂದಿರುವ 18 ವರ್ಷದ ಯುವಕರಿಗೆ ಈ ಸೇವೆಯಿಂದ ವಿನಾಯಿತಿ ಕೊಡಲಾಗಿದೆ. ಇನ್ನು ಸೇವೆಯನ್ನು ಮಾಡೋ ಎಲ್ಲ ಅರ್ಹತೆ ಇದ್ದರೂ ಕೂಡ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿದ್ರೆ ಅಂಥವರು ಕಠಿಣ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ.
ಇಂಥವರು ತಮ್ಮ ನಾಗರಿಕ ಹಕ್ಕುಗಳನ್ನೇ ಕಳ್ಕೊಳ್ತಾರೆ. ಅಲ್ಲದೆ ದೇಶ ಬಿಟ್ಟು ಹೊರ ಹೋಗದಂತೆ ಅವ್ರನ್ನ ಬ್ಯಾನ್ ಮಾಡಲಾಗುತ್ತೆ. ಅಂದ ಹಾಗೆ ಈ ವರ್ಷದ ಆರಂಭದಲ್ಲಿ ಇರಾನ್ ಒಂದು ಸ್ಕೀಮ್ ಅನ್ನ ಪರಿಚಯ ಮಾಡಿತು. 35 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಸೇನೆಯನ್ನ ಸೇರೋಕೆ ಬಯಸೋದಿಲ್ಲ ಅಂದ್ರೆ ಅಂಥವ್ರು $10,000 ಹಣವನ್ನ ಕೊಡಬೇಕು ಅಂತ ಹೇಳಿತು. ಆದರೆ ಇದು ಶ್ರೀಮಂತರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ದೇಶದಲ್ಲಿ ವಿರೋಧ ಕೇಳಬಂತು. ಈ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನ ಕೈಬಿಡಲಾಯಿತು. 6, ಟರ್ಕಿ. ಟರ್ಕಿ ಕೂಡ ಈ ವ್ಯವಸ್ಥೆಯನ್ನು ಹೊಂದಿದೆ. ಕಡ್ಡಾಯ ಸೇನಾ ಸೇವೆಗೆ ಸಂಬಂಧಪಟ್ಟ ಹಾಗೆ 2019 ಕಾನೂನೊಂದನ್ನು ಅಲ್ಲಿನ ಸಂಸತ್ ಪಾಸ್ ಮಾಡಿದೆ. ಅದರಲ್ಲಿ ಈ ಮೊದಲಿದ 12 ಕಂಪಲ್ಸರಿ ಸೇವೆಯನ್ನು 6 ಡೌನ್ ಮಾಡಲಾಗಿದೆ. ಹಾಗೆ 6 ಹೆಚ್ಚಿನ ಕಾಲ ಕೆಲಸ ಮಾಡೋಕ್ಕೆ ಬಯಸಿದರೆ ಅವಕಾಶ ಕೂಡ ಇರುತ್ತೆ. ಈ ಕಡ್ಡಾಯ ಸೇವಾ ಸೇನೆ 20 ವರ್ಷದಿಂದ 41 ವರ್ಷದ ಎಲ್ಲ ಪುರುಷರಿಗೆ ಅನ್ವಯ ಆಗುತ್ತೆ. ಅಲ್ಲದೆ ವಿದೇಶಗಳಲ್ಲಿ ವಾಸಿಸುವ ಟರ್ಕಿ ನಾಗರಿಕರು ನಿರ್ದಿಷ್ಟ ಹಣವನ್ನು ಪಾವತಿ ಮಾಡುವ ಮೂಲಕ ಕಡ್ಡಾಯ ಸೇವೆಯಿಂದ ವಿನಾಯಿತಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. 7, ಕ್ಯೂಬಾ. 17-28 ವರ್ಷದೊಳಗಿನ ಪುರುಷರು 2 ಕಾಲ ಸೇನೆಯಲ್ಲಿ ಕಡ್ಡಾಯವಾಗಿ ಸೇವೆ ಸಲ್ಲಿಸುವ ನಿಯಮವನ್ನು ಕ್ಯೂಬಾ ಹೊಂದಿದೆ. ಮಹಿಳೆಯರಿಗೆ ಕಡ್ಡಾಯ ಇಲ್ಲ, ವಾಲಂಟ್ರಿಯಾಗಿ ಸೇರೋಕೆ ಅವಕಾಶ ಇದೆ. ಪುರುಷರು ತಮ್ಮ ಸೆಕೆಂಡರಿ ಸ್ಕೂಲ್ ಶಿಕ್ಷಣ ಮುಗಿಸಿದ ಬಳಿಕ ಸೇನೆಗೆ ರಿಕ್ರೂಟ್ ಮಾಡಿಕೊಳ್ಳೋಕೆ ಆರಂಭ ಮಾಡ್ತಾರೆ. ಕ್ಯೂಬಾದ ರೆವಲ್ಯೂಷನರಿ ಆರ್ಮ್ ಫೋರ್ಸ್ನ ಕಮಿಟಿ ನೇಮಕಾತಿ ಮಾಡಿಕೊಳ್ಳುತ್ತೆ. ಸೇನೆಯಲ್ಲಿ 2 ಜನರಲ್ ಸೇನಾ ಸೇವೆಯನ್ನು ಕಂಪ್ಲೀಟ್ ಮಾಡಿದ ಪುರುಷರನ್ನ ರಿಸರ್ವ್ ಪಡೆಯ ಭಾಗವಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ಯಾವುದಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಇವ್ರನ್ನ ಕರೆಸ್ಕೊಳ್ಳಲಾಗುತ್ತೆ. 8, ಸ್ವಿಟ್ಜರ್ಲ್ಯಾಂಡ್. 20 ತುಂಬಿದ ಪುರುಷರು ಕಡ್ಡಾಯವಾಗಿ 21 ಅಂದರೆ 6 ಕಡಿಮೆ ಅವಧಿಯನ್ನು ಕಡ್ಡಾಯವಾಗಿ ಸೇನೆಯಲ್ಲಿ ಕಳಿಬೇಕು. ಮಹಿಳೆಯರಿಗೆ ಯಾವುದೇ ಕಂಪಲ್ಸರಿ ಇಲ್ಲ. ಅಂದಹಾಗೆ 2013 ಕಡ್ಡಾಯ ಸೇನಾ ಸೇವೆಯನ್ನು ಸ್ಟಾಪ್ ಮಾಡೋ ಉದ್ದೇಶದಿಂದ ಸ್ವಿಟ್ಜರ್ಲೆಂಡ್ನಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಲಾಗಿತ್ತು. ಆದರೆ 73%ಗೂ ಅಧಿಕ ಜನ ಪುರುಷರು ಕಡ್ಡಾಯ ಸೇವೆ ಇರಬೇಕು ಅಂತ ಓಟ್ ಹಾಕಿದ್ದಾರೆ. ಹೀಗಾಗಿ ಈ ರೂಲನ್ನು ಕಂಟಿನ್ಯೂ ಮಾಡಲಾಗಿದೆ. ಹಾಗೆ ಯುಕ್ರೇನ್ ರಷ್ಯಾ ಸಂಘರ್ಷದಿಂದ 2024 ವೇಳೆಗೆ ಮಹಿಳೆಯರಿಗೂ ಕಂಪಲ್ಸರಿ ಮಿಲಿಟರಿ ಸೇವೆ ಮಾಡೋಕ್ಕೆ ಸ್ವಿಟ್ಜರ್ಲೆಂಡ್ ಸರ್ಕಾರ ಈಗ ಚಿಂತನೆ ನಡೆಸ್ತಾ ಇದೆ. 9, ಎರಿಟ್ರಿಯಾ. ಆಫ್ರಿಕನ್ ದೇಶವಾಗಿರೋ ಎರಿಟ್ರಿಯಾ ತನ್ನ ಕಡ್ಡಾಯ ಸೇನಾ ಸೇವೆಗೆ ಕುಖ್ಯಾತಿಯನ್ನು ಪಡೆದಿದೆ. ಮಾನವ ಹಕ್ಕು ಕಣ್ಗಾವಲು ಸಂಸ್ಥೆಗಳ ಪ್ರಕಾರ ಎರಿಟ್ರಿಯಾದ ಬಹುತೇಕರು ಸೇನೆಯಲ್ಲೇ ತಮ್ಮ ಪೂರ್ಣ ಜೀವನವನ್ನು ಕಳೀತಾರೆ ಅಂತ ಆರೋಪಿಸಿವೆ. 2023 ಅಲ್ಲಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು PU ಮುಗಿಸೋಕೆ ಮೊದಲೇ ಅವರಿಗೆ ಸೇನಾ ತರಬೇತಿ ಕೊಡೋಕೆ ಶುರು ಮಾಡಲಾಗುತ್ತೆ. ಈ ಮೂಲಕ PUCಯಲ್ಲೇ ಈ ವಿದ್ಯಾರ್ಥಿಗಳನ್ನ ಸೇನೆಗೆ ಸೇರಿಸಿಕೊಳ್ಳಲಾಗುತ್ತೆ. ಅಂದ ಹಾಗೆ ಎರಿಟ್ರಿಯಾ ಲಾ ಪ್ರಕಾರ ಕಡ್ಡಾಯ ಸೇನಾ ಸೇವಾ ಅವಧಿ ಕೇವಲ 18 ಮಾತ್ರ. ಆದರೆ ಹಲವು ಬಾರಿ ಅನಿರ್ದಿಷ್ಟ ಅವಧಿವರೆಗೆ ಡ್ರ್ಯಾಗ್ ಮಾಡ್ತಾರೆ ಅನ್ನೋ ಆರೋಪ ಇದೆ. ಹೀಗಾಗಿ 18-24 ಯುವಕ ಯುವತಿಯರು ದೇಶದಿಂದ ಓಡ್ ಹೋಗ್ತಿರೋ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಎರಿಟ್ರಿಯಾದಲ್ಲಿ. 10, ಸ್ವೀಡನ್. 2010 ಕಡ್ಡಾಯ ಸೇನಾ ಸೇವೆಯನ್ನ ಕೊನೆಗೊಳಿಸಿದ ಸ್ವೀಡನ್ 2017 ಮತ್ತೆ ಪರಿಚಯಿಸಿದೆ. ರಷ್ಯಾ ಕ್ರೈಮಿಯಾವನ್ನು ವಶಪಡಿಸಿಕೊಂಡಿದ್ದು ಹಾಗೂ ಅದರ ಸೇನಾಭ್ಯಾಸಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಸ್ವೀಡನ್ ಈ ನಿರ್ಧಾರ ತಗೊಂಡಿದೆ. ನಮಗೆ ಯಾವಾಗ ಥ್ರೆಟ್ ಬರುತ್ತೋ ಗೊತ್ತಿಲ್ಲ ಅಂತ. ಪುರುಷ ಹಾಗೂ ಮಹಿಳೆ ಇಬ್ಬರಿಗೂ ಅನ್ವಯ ಆಗುತ್ತೆ. 9-12 ಕಾಲ ಸೇನೆಯಲ್ಲಿ ಕೆಲಸ ಮಾಡುವುದು ಕಡ್ಡಾಯ. ಈ ರಾಷ್ಟ್ರಗಳ ಜೊತೆಗೆ ಗ್ರೀಸ್, ಲಿಬಿಯಾ, ಕುವೇತ್, ಮೆಕ್ಸಿಕೋ, ಕತರ್, ಸಿಂಗಪೂರ್, ಸಿರಿಯಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಕಡ್ಡಾಯ ಸೇನಾ ಸೇವೆಯನ್ನು ಹೊಂದಿವೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.